ಬಣ್ಣ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಸ್ ಹಾಗಾದ್ರೆ ಇಲ್ಲಿ ಇಲ್ಲಿ ಈ ಬಣ್ಣವನ್ನೇ ಮಕ್ ಮೇಲ್ ಟೋಪಿ ಹಾಕೋ ರೀತಿಯಲ್ಲಿ ಜನರನ್ನ ಯಮಾರಿಸ್ತಿದ್ದಾರೆ ಹೇಗೆ ಪೈಂಟ್ ಡಬ್ಬ ಇರುತ್ತೆ ಆದ್ರೆ ಅದ್ರಲ್ಲಿರೋದು ಪೇಂಟ್ ಅಲ್ವೇ ಅಲ್ಲ ಎಸ್ ಹೀಗೆ ಚಿಂತಾಮಣಿ ನಗರದಲ್ಲಿ ಎಲ್ಲ ಜನರಿಗೆ ಮೋಸ ಮಾಡ್ತಾ ಮಕ್ ಟೋಪಿ ಹಾಕ್ತಾ ಬಕೆಟ್ ನಲ್ಲಿ ನೀರು ಮಿಶ್ರಿತ ನೀರನ್ನ ತುಂಬಿ ಜನರನ್ನ ಯಾಮಾರಿಸ್ತಿರುವಂತಹ ಘಟನೆ ನಡೆದಿದೆ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಖರೀದಿ ಮಾಡಲು ಬಂದಂತಹ ಗ್ರಾಹಕರಿಗೆ ಮಕ್ ಮೇಲ್ ಟೋಪಿ ನೋಡಿ ಪೈಂಟ್ ಬಕೆಟ್ಗಳಲ್ಲಿ ನೀರನ್ನ ತುಂಬಿ ಮಾರಾಟ ಮಾಡುತ್ತಿದ್ದಾರೆ ಅಲ್ಲಿನ ಅಂಗಡಿ ಮಾಲೀಕರು ಚಿಂತಾಮಣಿ ನಗರದ ಧೀಮಂತ್ ಪೈಂಟ್ಸ್ ಅಂಡ್ ಹಾರ್ಡ್ವೇರ್ ಅಂಗಡಿಯಿಂದ ಈ ಮೋಸ ಆಗ್ತಾ ಇರುವಂತದ್ದು ಧೀಮಂತ್ ಪೈಂಟ್ ಅಂಡ್ ಹಾರ್ಡ್ವೇರ್ ಅಥವಾ ಮೈತ್ರಿ ಪೈಂಟ್ಸ್ ಅಂಗಡಿ ಮಾಲೀಕರು ಹೀಗೆ ಮಕ್ ಮೇಲ್ ಟೋಪಿ ಹಾಕ್ತಾ ಇದ್ದಾರೆ ಹೆಸರಾಂತ ಕಂಪನಿಗಳ ಪೇಂಟ್ ಬಕೆಟ್ ನಲ್ಲಿ ಪೇಂಟ್ ಬದಲಿಗೆ ನೀರನ್ನು ತುಂಬಿ ಕಳಿಸ್ತಾ ಇದ್ದಾರಂತೆ ನೋಡಿ ಗಜಾನನ ವೃತ್ತದಲ್ಲಿರುವಂತಹ ದಿ ಮಂತ್ ಪೇಂಟ್ಸ್ ಅಂಡ್ ಹಾರ್ಡ್ವೇರ್ ಅಂಗಡಿ ಇದು ಏನು ಅಲ್ಲಿನ ನಿವಾಸಿ ಗುರುಪ್ರಸಾದ್ ಎಂಬುವರಿಂದ ಅಂಗಡಿ ಮಾಲೀಕರ ಕಳ್ಳಾಟ ಇಲ್ಲಿ ಬಯಲಾಗಿರುವಂತದ್ದು ಖರೀದಿ ಮಾಡಿದಂತಹ ಪೇಂಟ್ ಬಕೆಟ್ಗೆ ಜಿ ಎಸ್ ಟಿ ಬಿಲ್ ಕೂಡ ನೀಡದೆ ಅಲ್ಲಿ ಕಳ್ಳಾಟ ಆಡ್ತಾ ಇರುವಂತದ್ದು ನೋಡಿ ಅಲ್ಲಿ ಫೋನ್ ಪೇ ಅಂದ್ರೆ ಅವರು ಕೊಟ್ಟಿರುವ ಹಣದ ಮೊತ್ತದ ಸ್ಕ್ರೀನ್ ಪ್ಲೇ ಸಹ ನಿಮ್ಗೆ ಅಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಶಾಟ್ ನೋಡಿ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಜನರು ಯಮಾರಿಸಿದಕ್ಕೆ ಅನ್ನೋದಂತದ್ನ ತಮ್ಮ ದಿನನಿತ್ಯದ ಹಾಬಿ ಮಾಡ್ಕೊಂಡ್ಬಿಟ್ಟಿದ್ರೆ ಹವ್ಯಾಸ ಆಗ್ಬಿಟ್ಟಿದೆ ಅದನ್ನೇ ಜನರ ಇತ್ತೀಚಿನ ದಿನಗಳಲ್ಲಿ ನಿಯತ್ತಾಗಿ ದುಡಿಯುವ ಅಲ್ರಿ ಈ ರೀತಿಯಾಗಿ ಯರ್ಸೋದಿಂದ ಅಲ್ಲಿ ಬರುವಂತಹ ಹಣ ನಿಮಗೆ ಎಷ್ಟರ ಮಟ್ಟಿಗೆ ಅಲ್ಲಿ ನ್ಯಾಯ ಸಿಗ್ತದೆ ಅದರಲ್ಲಿ ನಿಮಗೆ ಅಂತ ಕ್ಷಣ ಮಾತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ನೀವು ಆ ಹಣವನ್ನ ಸಂಪೂರ್ಣವಾಗಿ ಖರ್ಚು ಮಾಡಿರ್ತೀರಿ ಏನು ಸಿಗೋಲ್ಲ ನಿಮಗೆ ಅದರಲ್ಲಿ ಏನೇನು ಸಿಗೋದಿಲ್ಲ ಅಲ್ರಿ ಪೇಂಟ್ನಲ್ಲಿ ಅವ್ರ ಪಾಪ ಕಷ್ಟಪಟ್ಟು ದುಡಿದು ದಿನನಿತ್ಯದ ಒಂದೊಂದು ರೂಪಾಯಿನೂ ಕೂಡಿಕಿ ಒಂದು ಮನೆಯನ್ನ ಕಟ್ತೀರಿ ಒಂದೇ ಮನೆಯನ್ನ ಕಟ್ ಆದ್ಮೇಲೆ ಕೊನೆಗೆ ಅದಕ್ಕೊಂದು ಹೊಳಪನ್ನ ತರಬೇಕು ಆ ಮನೆಗೆ ಒಂದು ಸುಸಜ್ಜಿತವಾದಂತ ಅಂದ ಚಂದವನ್ನ ಹೊಳಪನ್ನ ತರಬೇಕು ಅಂದ್ರೆ ಅಲ್ಲಿ ಮುಖ್ಯವಾಗಿ ಕೊನೆಗೆ ಬರುವಂತದ್ದು ಪೇಂಟ್ ಅಲ್ಲಿನ ಪೇಂಟ್ಗಳು ಅಂದ್ರೆ ಯಾವ ರೀತಿ ಪೇಂಟ್ ಅನ್ನ ಹಾಕ್ಸ್ಬೇಕು ಹೇಗೆ ಹಾಕ್ಸ್ಬೇಕು ಯಾವ ಅಂಗಡಿಯಿಂದ ತರಬೇಕು ಎಲ್ಲಿ ಉತ್ತಮ ಪೇಂಟ್ಗಳು ಸಿಗ್ತದೆ ಎಷ್ಟು ಬಾರಿ ಚರ್ಚೆ ಮಾಡಿ ಒಬ್ಬ ಏನು ಅಲ್ಲಿನ ನಿವಾಸಿ ತಮ್ಮ ಮನೆಗೆ ಪೈಂಟ್ ಬೇಕು ಅಂತ ಹೇಳಿ ಈ ಅಂಗಡಿಗೆ ಬಂದು ಪೈಂಟ್ ಬನ್ನ ತೆಗೆದುಕೊಂಡೋಗಿರ್ತಾನೆ ಅದರಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಸಹ ನಿಮಗೆ ತೋರಿಸಿದ್ವಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅವರು ಫೋನ್ಪೇ ಮಾಡಿರುವಂಥದನ್ನ ಒಂದು ಬಕೆಟ್ ಪೈಂಟ್ಗೆ ಅದೇ ಸಾಮಾನ್ಯವಾಗಿ ಅದು ದೊಡ್ಡ ಬಕೆಟ್ ಇದೆ ಏನು ಎನಾಮಿಲ್ ಅಂತ ಹೇಳ್ತಾರೆ ಅದು ವೈಟ್ ಪೇಂಟ್ ಅದು ಎಲ್ಲ ಬಣ್ಣಗಳಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಅಂದರೆ ರಕಡ್ ಸ್ವಲ್ಪ ಬರುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಮಾಡ್ತಿರೋದೇನಪ್ಪ ಅಂದ್ರೆ ಅದೊಳಗಡೆ ಕವರ್ ಇಟ್ಬಿಟ್ಟು ಬಕೆಟ್ನಲ್ಲಿ ನೀರು ಹಾಕಿ ಮಾರಾಟ ಮಾಡ್ರು ಅಲ್ರಿ ಓಪನ್ ಮಾಡಿದ್ಮೇಲಾದ್ರೂ ಅವರಿಗೆ ಗೊತ್ತಾಗೋದಿಲ್ವಾ ಅದು ಇನ್ನೊಂದು ವಿಚಾರ ಇದನ್ನ ಅವರು ಈ ರೀತಿಯಾಗಿ ಆ ಕೃತ್ಯವನ್ನ ಎಸಗಿದ್ದಾರೆ ಅಂದ್ರೆ ಆ ಪೇಂಟರ್ ಯಾರು ಇದ್ರು ಪುಣ್ಯಾತ್ಮ ಆ ಪೇಂಟರ್ ಇರ್ತಾನಲ್ಲ ಅವ್ರಿಗೆ ಯಾವ್ದು ನನಗೆ ಗೊತ್ತು ನೀವು ಬನ್ನಿ ನಾ ಗಿರಾಕಿಗಳು ಕರ್ಕೊಂಡ್ಬರ್ತೀನಿ ಪೈಂಟ್ ನ ಈ ರೀತಿಯಾಗಿ ಅದೇ ತೂಕಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡುವ ನಿಮ್ಗೂ ದುಡ್ಡು ಉಳಿಯುತ್ತೆ ನಮಗೂ ದುಡ್ಡು ಉಳಿಯುತ್ತೆ ಅನ್ನುವಂತ ಐಡಿಯಾವನ್ನ ಕೊಟ್ಟಿರ್ತಾರೆ ಇದಕ್ಕೆ ಆ ಮನೆಗೆ ಪೇಂಟರ್ ಕೂಡ ಪಕ್ಕಾ ಇದರಲ್ಲಿ ಕೈ ಮಿಲಾಯಿಸಿರ್ತಾರೆ ಯಾವುದೇ ಡೌಟ್ ಇಲ್ಲ ಯಾವುದೇ ಡೌಟ್ ಇಲ್ಲ ಹಾಗಿಲ್ಲದಿದ್ರೆ ಹಾಗಿಲ್ಲದಿದ್ರೆ ಅವರು ನೇರವಾಗಿ ಆ ಬಕಿಟ್ ಅನ್ನ ನೀರಾಕಿ ಕೊಡ್ತಾ ಇರ್ಲಿಲ್ಲ ಪೇಂಟರ್ ಅಲ್ಲಿ ನಾ ಹೇಗೋ ಅವ್ರ ಕಾಣ್ಗೆ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಾರೆ ಆ ಪೇಂಟ್ ನ ಆ ಆ ಮನೆಯ ಮಾಲೀಕ ಬಕೆಟ್ ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಗೊತ್ತಾಗುತ್ತೆ ಎಸ್ ಈಗ ನಮ್ಮೊಟ್ಟಿಗೆ ಅಲ್ಲಿನ ಕಸ್ಟಮರ್ ಅಂದ್ರೆ ಮೋಸ ಹೋದಂತಹ ಗ್ರಾಹಕ ಈಗ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಜ್ವಾಗ್ಲೂ ನೀವ್ ಇದನ್ನ ಊಹಿಸ್ಕೊಂಡಿದ್ರಾ ನಿಜ್ವಾಗ್ಲೂ ಇದ್ರ ಬಗ್ಗೆ ನಿಮಗೆ ಅರಿವಿತ್ತಾ ಈ ರೀತಿ ಆಳ್ಮಾಡಿಸ್ಬೋದು ನಮ್ಮನ್ನ ಅಂತ ಏನಾದ್ರು ಅಂದ್ಕೊಂಡಿದ್ರಾ ಇಲ್ಲ ಸ್ವಾಮಿ ನಿಜ್ ನಿಜ್ವಾಗ್ಲೂ ಎರಡ್ ಎರಡುವರೆ ಸಾವಿರ ರೂಪಾಯಿ ಹ್ಮ್ ಒಂದ್ ಪೈನ್ ಡಬ್ಬ ನಾಲ್ಕ್ ಸಾವಿರದ ಎಂಟು ರೂಪಾಯಿ ಒಂದ್ ಪೈನ್ ಡಬ್ಬದಲ್ಲಿ ಬರೀ ನೀರ್ ಹಾಕಿ ಅಂದ್ರೆ ಒಂದು ಬುಕಿಟ್ ಆದ್ರೆ ಓಕೆ ಹಾ 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 ಈ ಬುಕಿಟು ಏನೋ ಅಕ್ಷಣಾತು ಮೇ ಬಿ ಏನ್ ಎಕ್ಸ್ಚೇಂಜ್ ಆಗಿರ್ಬೋದು ಬದಲಾವಣೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಇನ್ನ ಒಂದು ಬೊಕೆಟ್ ತಗೊಬೋಗಪ್ಪ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಟ ಕಾಸು ಕೊಟ್ಟು ತದನಂತರ ಬೊಕೀಟು ಅಲ್ಲೇ ಓಪನ್ ಮಾಡಪ್ಪ ಅವ್ರ ಕಣ್ಣು ಎದುರುಗಡೆನೇ ಓಪನ್ ಮಾಡು ಓಪನ್ ಮಾಡಿ ಆದಾಗ ಮತ್ತೆ ಅಲ್ಲಿ ನೀನು ಅದರಲ್ಲಿ ನೀರೇ ಇದ್ರೆ ಅಲ್ಲಿ ಪೇಪರ ಪ್ರೆಸರ್ನ ನಾನ್ ಕರ್ಸ್ತೀನಿ ಹೋಗು ಅಂತ ಹೇಳ್ಬಿಟ್ಟು ನನ್ನ ತಮ್ಮನ್ಗೆ ಹೇಳ್ದೆ ಓಕೆ ಸೊ ನನ್ನ ತಮ್ಮಗೆ ಆಸ್ ಇಟ್ ಈಸ್ ಅದ್ರ ಬಿಲ್ ಎಲ್ಲ ನಾನು ಕಂಪ್ಲೇಂಟ್ ಮೂಲಕ ಕೊಟ್ಟಿದ್ದೀನಿ ತಹಸೀಲ್ದಾರ್ ಕೊಟ್ಟಿದ್ದೀನಿ ನಮ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಅವ್ರಿಗೂ ಕೊಟ್ಟಿದ್ದೀನಿ ಇದ್ರಿಗೂ ಯಾವ್ದೇ ತರ ಅವರು ಎಕ್ಟ್ ಆಗಿಲ್ಲ ಅಲ್ಲ ಅಲ್ಲ ನಿಮಗೆ ಹೇಗೆ ಅದು ಬೆಳಕಿಗೆ ಬಂತು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಆ ಪತ್ರ ನೀರೇ ಇರೋದು ಅಂತ ಯಾಕಂದ್ರೆ ಸಾಮಾನ್ಯವಾಗಿ ಪೇಂಟ್ ಬಕೆಟ್ ಗಳನ್ನ ಒಬ್ಬ ಪೇಂಟರೇ ಓಪನ್ ಮಾಡುವಂತದ್ದು ಹಾಗಾಗಿ ನಿಮಗೆ ಯಾವ ರೀತಿ ಡೌಟ್ ಬಂತು ನೀವು ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಹೇಗೆ ಅದು ಗೊತ್ತಾಯ್ತು ಅಂತ ಪೈಂಟ್ ಹೊಡಿ ಅವ್ರನ್ನ ಸುಮಾರು ಸಾಕಷ್ಟು ದಿನದಿಂದ ಮನೆ ಕರಿತಾ ಇದ್ರಿ ಪೈಂಟ್ ಹೊಡ್ಕೊಡಪ್ಪ ಪೈಂಟ್ ಹೊಡ್ಕೊಡು ಅಂತ ಅವ್ರು ಬರೋದು ಒಂದಿನ ದಿನ ಎರಡ್ ದಿನ ಒಂದ್ ವಾರ ತಡ ಆಯ್ತು ಅದ್ರಲ್ಲಿ ನಮ್ ಕೊಲಿಕ್ ಗೊತ್ತಿರ್ತಕ್ಕಂತ ನನ್ನ ತಮ್ಮ ಒಬ್ಬ ನಾನೇ ಹೊಡ್ಬಿಡ್ತೀನಿ ಅಣ್ಣ ಅಂದ ಸರಿ ಕಣ ಹಂಗಾದ್ರ ಹೊಡ್ಬಿಡ್ ನೀನೇ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡೋದ್ರಿ ಓಪನ್ ಮಾಡಿದಾಗ ನಮ್ಗೆ ಆವಾಗ ನಿಜಾಂಶ ಗೊತ್ತಾಗಿದ್ದು ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಅಂದ್ರೆ ನೀವೇ ತಗೋತ್ಕೊಂಡ್ ಬಂದಿದ್ರಿ ಪೈಂಟ್ ಹೌದು ಅಲ್ಲ ಮತ್ತೆ ಯಾವ ಧೈರ್ಯದ ಮೇಲೆ ಈಗ ಓಪನ್ ಮಾಡದ್ ಮೇಲೆ ಆದ್ರೂ ಅಟ್ ಲೀಸ್ಟ್ ಗೊತ್ತಾಗುತ್ತೆ ಅನ್ನುವಂತಹ ಮಂಡ ಬುದ್ಧಿನೂ ಸಹ ಎಪ್ಪಂಗ್ ಇರ್ಲಿಲ್ವಾ ಇಲ್ಲಾಂದ್ರೆ ಯಾಕೆ ಈ ರೀತಿ ಹಂಗ್ ಮಾಡಿದ್ರು ಅಂತ ನಿಮ್ಮ ಪ್ರಕಾರ ನಾವು ಕೇಳಿದ್ರಿ ಸಕಸ್ಸರಿ ಇದಕ್ಕೆ ಉತ್ತರ ಏನಂತ ಹೇಳಿದ್ರು ಕೆಲವರು ಪೇಂಟರ್ಸ್ ಮೇಸ್ತ್ರಿಗಳು ಹಿಂಗ್ ಯಾಮಾರ್ಸ್ತಾರೆ ಹಿಂಗ್ ಯಾಮಾರ್ಸ್ತಾರೆ ಅವ್ರಿಗೆ ಆ ಬುಕ್ ಇಟ್ ತಗೊಂಡ್ರೆ ಓಕೆ ಓಕೆ 12000 ರೂಪಾಯಿ ಆ ಮೇಸ್ತ್ರಿ ರೂಪಾಯಿ ಅಂಗಡಿ ಮಾಲೀಕನಿಗೆ ಅಂತ ನಮಗೆ ಕಸ್ಟಮರ್ ಗೆ 22000 ರೂಪಾಯಿ ಹಾಕ್ತಾರೆ ಓಕೆ ನಿಮಗೆ 22000 ರೂಪಾಯಿ ಆಗ್ತಾರೆ ಅಂದ್ರೆ ಅದರಲ್ಲಿ ಅಂಗಡಿವನಗೂ ಲಾಭ ಅಲ್ಲಿ ಆ ಮೇಸ್ತ್ರಿವನಗೂ ಕೊಡ್ತಾರೆ ಅಪ್ಪಲೇ ಆಮೇಲೆ ಇಲ್ಲೂ ಲಾಭtax ಆದರೆ ಹೌದು ಅಂದ್ರೆ ಈಗ ಪೇಂಟ್ ಬಂದಿದ್ಯಾನಪ್ಪ ಅಂತ ಹೇಳಿದ್ರೆ ಮಾಮೂಲಿ ಪೇಂಟರ್ಗಳು ಏನ್ ಮಾಡ್ತಾರೆ ಅದ್ರಲ್ಲೇ ಎಷ್ಟು ಬೇಕೋ ಅಷ್ಟನ್ನೇ ಶೇರ್ಸ್ಕೊಂಡು ಮಿಕ್ಕಿದ್ರಲ್ಲಿ ಹೊಡಿತಾ ಇರ್ತಾರೆ

ಅಂತ ಹೇಳ್ಬಿಟ್ಟು ಹೇಳಿದ್ರು ಮತ್ತೆ ಅಲ್ಲಿಂದ ಎಂಎಲ್ಎ ಎಲ್ ಎರೂ ಹೋಗಿದ್ರೆ ನಮ್ಮ ಪ್ರಾಂತ ಎಮ್ ಎಲ್ ಎ ಮಿನಿಸ್ಟರ್ ಮಹೇಶ್ವರ್ ಸಾಹೇಬ್ರ ಮನೆಗೂ ಹೋಗಿದ್ರಿ ಅವ್ರಿಗೂ ವಿಚಾರ ತಲ್ಸ್ತಿದ್ರಿ ಈ ತರ ಆಗೈತೆ ಸೊಮಗೆ ನಮ್ಮೊಂದ್ ತಾಲ್ಲೂಕಲ್ಲಿ ನಮ್ಮೊಂದ್ ಟೌನ್ ಅಲ್ಲಿ ನಮ್ಮ ಒಂದು ನಡಿ ಸರ್ಕಲ್ ಅಂದ್ರೆ ಚಿಂತಾಮಣಿ ಹಾರ್ಟ್ ಭಾಗ ಗಜಾನನ ಸರ್ಕಲ್ ಅಲ್ಲೇನೆ ಈ ರೀತಿ ಯಮರ್ಸ್ತಾವ್ರೆ ಅಂದ್ರೆ ಅಲ್ಲ ಟೌನ್ ಅಲ್ಲಿರುವಂತರು ಸ್ವಲ್ಪ ಮಟ್ಟಿಗೆ ಆದ್ರೆ ಎಜುಕೇಟೆಡ್ ಇರ್ತಾರೆ ಬುದ್ಧಿವಂತ ಇರ್ತಾರೆ ಅನ್ನೋ ಸ್ವಲ್ಪ ಸಾಮಾನ್ಯ ಪರಿಜ್ಞಾನನು ಇಲ್ಲದೆ ಹಳ್ಳಿಗಳಲ್ಲಿ ಯಾವ್ದು ಹಳ್ಳಿ ಗಾಡಲ್ಲಿ ಮಾರಿ ಯಾಮಾರಿಸ್ತಾರಲ್ಲ ಆ ರೀತಿ ಯಾರಿಸ್ಲಿಕ್ಕೆ ಎಪ್ಪ ಟ್ರೈ ಮಾಡಿದನ್ ನೋಡಿ ಅಲ್ಲ ಇಲ್ಲಿ ಟೌನ್ ಮಟ್ಟದಲ್ಲಿ ಈಗೆಲ್ಲ ಯಾಮಾರ್ಸಿದಾರೆ ಅಂದ್ರೆ ಇನ್ನ ಹಳ್ಳಿ ಮಟ್ಟದಲ್ಲಿ ಇನ್ನೆಷ್ಟೊಂದು ಮಟ್ಟಿಗೆ ಅವ್ರು ಯಮರ್ಸಿರ್ಬೇಕಾದ್ರೆ ಓಕೆ ಸರ್ ನಿಮ್ಮ ನೀವು ಮಾಡಿರುವಂತ ಕೆಲ್ಸದಿಂದ ನಿಜವಾಗ್ಲು ಎಷ್ಟೋ ಮಂದಿಗೆ ಇದರಿಂದ ಅಹ್ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಹೇಳ್ತೀವಿ ಎಸ್ ನೋಡಿದ್ರಲ್ಲ ವೀಕ್ಷಕ್ರೆ ಅಲ್ಲಿನ ಗುರುಪ್ರಸಾದ್ ಗ್ರಾಹಕರು ತಮ್ಮ ನೋವನ್ನ ತೋಡ್ಕೊಡಿದಾರೆ ಅಂದ್ರೆ ಯಾರು ಸಹ ಊಹೆ ಮಾಡ್ಲಿಕ್ಕೆ ಆಗಲ್ಲ ಈ ತರಹದ ಪ್ರಸಂಗಗಳನ್ನ ನಿಜವಾಗ್ಲು ಏನಾಗ್ತಾ ಇದೆ ಏನ್ ಹೋಗ್ತಾ ಇದೆ ಜನ ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ ಓ ಮೈ ಗಾಡ್ ಇತ್ತೀಚಿನ ದಿನಗಳಲ್ಲಂತೂ ಯಾರನ್ನ ನಂಬೇಕು ಯಾವ್ದನ್ನ ನಂಬಾರ್ದು ಒಂದು ಒಂದು ಸಮಯ ತಗೋತಾಗಲ್ಲ ಈಗ ಎಸ್ ನೋಡಿ ಈಗ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಆರೋಗ್ಯದ ವಿಚಾರವಾಗಿ ಎಷ್ಟೋ ಇವಾಗ ಅದೇ ತರದ ಪ್ರಾಡಕ್ಟ್ ಗಳು ಮನೆಗೆ ಬಳಸುವಂತಹ ಮೊನ್ನೆ ನೋಡ್ಬೋದು ನೀವು ನಮ್ಮ ಅಮೋಕ್ ಟಿವಿಯಲ್ಲಿ ಜಿಂದಾಲ್ ಸ್ಟೀಲ್ ಅನ್ನ ಹೇಗೆ ಏನು ಅದೇ ರೀತಿಯಾದಂತಹ ಒಂದು ಕಾಪಿ ಚೈನಾ ಮೆಟೀರಿಯಲ್ ತಂದು ಜಿಂದಾಲ್ ಸ್ಟೀಲ್ ಅನ್ನೇ ಹೊಡೆದು ಜನರಿಗೆ ಮಸಿ ಬಳ್ದು ಒಂದು ಕೆಜಿಗೆ ಅರವತ್ತು ರೂಪಾಯಿ ಎಪ್ಪ ಎಂಬತ್ತು ರೂಪಾಯಿ ಡಿಫ್ರೆನ್ಸ್ ಅನ್ನು ಇಟ್ಟು ಮಾರ್ತಾ ಇದ್ದಾರೆ ಆ ರೀತಿಯಾಗಿ ಇಲ್ಲಿ ಚಿಂತಾಮಣಿಲಿ ಪೇಂಟ್ ನೀರಿಟ್ಟು ಯಾವಾರ್ಸ್ತಾ ಇದಾರಲ್ಲ ಇನ್ನೆಷ್ಟರ ಮಟ್ಟಿಗೆ ಸ್ವಲ್ಪನಾದ್ರೂ ಕನಿಕರ ಅನ್ನೋದು ಬೇಡ ಒಂದು ಪ್ರಾಮಾಣಿಕತೆ ಅನ್ನೋದು ಬೇಡವಾ ನೀವು ಮಾಡುವ ವೃತ್ತಿಗಾದ್ರೂ ಬೆಲೆ ಕೊಡ್ರಿ ನೀವು ಮಾಡುವ ವೃತ್ತಿಗಾದ್ರೂ ಬೆಲೆ ಕೊಡ್ರಿ ನೀವು ಮಾಡ್ತಾರ ವೃತ್ತಿಯಿಂದನೇ ನೀವು ಇವತ್ತನ್ನ ತಿಂತಾರದು ಅನ್ನೋಂಥದ್ನ ಈ ಪರಿಗಣನೆ ತಗೊತ್ಕೊಳ್ಬೇಕು ಮೊದಲು ಅದನ್ನ ತಲೆಗಿಟ್ಕೊಳ್ಳಿ ಎಲ್ಲರಿಗೂ